ನಮ್ಮ 9ನೇ ವಾರದ ಕಾರ್ಯಕ್ರಮ ಹಾಗೂ ಇಂದು ಅಂಗಡಿಸಿರುವ ಕಾರ್ಯಕ್ರಮ ಅಧ್ಯಾಯ 7 ಈ ಕಾರ್ಯಕ್ರಮ ನಡೆಸಿಕೊಟ್ಟಲು ಬಂದಂತಹ ಇಸ್ಕಾನ್ನ ಪ್ರವಚನಕಾರ ಹಾಗೂ ಎಲ್ಲ ಗ್ರೂಪ್ನವರಿಗೆ ಸ್ವಾಗತ ಅನುಭವಿಸ್ತೇನೆ ಹಾಗಿದೆ ಕೇಳಲಿಕ್ಕೆ ಬಂದಂತಹ ಪಕ್ಕದವರಿಗೂ ಸ್ವಾಗತ ಅನುಭವಿಸ್ತೇನೆ ನಾವು ಇವತ್ತು ಮಾತಾಡಲಿಕ್ಕಿರುವ ವಿಷಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದು ಕೋಇನ್ಸಿಡೆಂಟ್ಲಿ ನಮಗೆ ಸರಿ ಆಗಿದ್ದಕ್ಕೆ ನಾವು ಭಗವಂತ ಪ್ರವಚನ ಮಾಡುತ್ತಿದ್ದ ಈ ಸಮಯದಲ್ಲಿ ನಮಗೆ ಕೆಲವಾರು ಒಳ್ಳೆ ಒಳ್ಳೆ ಸಮಯಗಳು ಸಿಕ್ಕಿವೆ ಒಂದು ಆಷಾಢ ಅದು ಅಧಿಕ ಮಾಸವೂ ಸಿಕ್ಕಿದೆ ಆಷಾಢವೂ ಸಿಕ್ಕಿದೆ ಹಾಗೆ ಶ್ರಾವಣವೂ ಸಿಕ್ಕಿದೆ ಈಗ ಕೃಷ್ಣ ಜನ್ಮಾಷ್ಟಮಿಯೂ ಸಿಗ್ತಾ ಉಂಟು ಈ ಕೃಷ್ಣ ಜನ್ಮಾಷ್ಟಮಿ ಇದಕ್ಕೆ ಈ ಇಸ್ಕಾನ್ ಅವರು ಮಾಡ್ತಿದ್ದ ಕೆಲಸ ಉಂಟಲ್ಲ ಅದು ಬಹಳ ದೊಡ್ಡದು ಕೃಷ್ಣ ಪಂಥವನ್ನು ಇಡೀ ಪ್ರಪಂಚದಲ್ಲಿ ಹರಡಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಇದು ಕೃಷ್ಣ ಜನ್ಮಾಷ್ಟಮಿ ಈ ನಮ್ಮ ಇಡೀ ಭಾರತಕ್ಕೆ ಒಂದು ಬಹಳ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಕೃಷ್ಣ ಜನ್ಮಾಷ್ಟಮಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾಕೆ ಆಚರಿಸ್ತೇವೆ ಅಂತ ಹೇಳಿದ್ರೆ ಕೃಷ್ಣನ ಜನ್ಮದಿನವನ್ನು ನಾವು ಯಾರು ನಮ್ಮ ನಮ್ಮ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೋ ಅದೇ ರೀತಿ ನಮ್ಮ ಎಲ್ಲರಿಗೂ ಫ್ರೆಂಡ್ ಗೈಡ್ ಫಿಲಾಸಫರ್ ಫಾರ್ ಆಗಿರುವಂತಹ ಕೃಷ್ಣನ ಜನ್ಮದಿನವನ್ನು ಆಚರಿಸುವಂತಹ ಹಬ್ಬವೇ ಕೃಷ್ಣ ಜನ್ಮಾಷ್ಟಮಿ ಅದು ಯಾವಾಗಲೂ ಸಹ ಕೃಷ್ಣ ಹುಟ್ಟಿದಂತಹ ದಿನ ಅಂದರೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ರೋಹಿಣಿ ತಿಥಿ ಬಂದವತ್ತು ಕೃಷ್ಣ ಜನ್ಮಾಷ್ಟಮಿ ಬರುತ್ತದೆ ಕೃಷ್ಣನ ಹುಟ್ಟಿದ ಸಮಯ ಅದು ಚಂದ್ರೋದಯದ ಸಮಯದಲ್ಲಿ ಅಂತ ಹೇಳ್ತಾರೆ ಅದನ್ನು ಎರಡು ದಿನ ಆಚರಿಸ್ತಾರೆ ಚಾಂದ್ರಮಾನ ಪದ್ಧತಿಯಲ್ಲಿ ಆಚರಿಸುವವರು ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ಎಂದು ಈ ಸೌರಮಾನದಲ್ಲಿ ಆಚರಿಸುವ ಸಿಂಹ ಮಾಸ ರೋಹಿಣಿ ನಕ್ಷತ್ರ ಬಂದವತ್ತು ಹೆಚ್ಚಾಗಿ ಅದು ಹೆಚ್ಚು ಒಂದೇ ಲೆಕ್ಕ ಬರ್ತದೆ ಕೆಲವು ಸಾರಿ ಒಂದೊಂದು ದಿವಸ ಆಚರಿಸುವ ಪದ್ಧತಿ ಸಹ ಉಂಟು ಆ ಲೆಕ್ಕದಲ್ಲಿ ಆಚರಿಸ್ತಾರೆ ಈ ಸಾರಿ ಅದು ಸರಿಯಾಗಿ ಎರಡು ಸಹ ಒಂದೇ ದಿನ ಬಂದಿದೆ ಸೆಪ್ಟೆಂಬರ್ 7ನೇ ತಾರೀಕು ರೋಹಿಣಿ ನಕ್ಷತ್ರವೂ ಇದೆ ಕೃಷ್ಣ ಜನ್ಮಾಷ್ಟಮಿ ಸೆಪ್ಟೆಂಬರ್ 6 ಸೊ ಇದು ಎಲ್ಲರಿಗೆ ಇದನ್ನು ಎಲ್ಲರೂ ಯಾಕೆ ಆಚರಿಸ್ತಾ ಅಂದ್ರೆ ಕೃಷ್ಣ ಸಣ್ಣಂದಿಂದ ಎಲ್ಲ ಎಲ್ಲ ಅವತಾರಗಳನ್ನು ಕೇಳಿದಿರಿ ಆದರೆ ಕೃಷ್ಣ ಅವತಾರದಲ್ಲಿ ಎಲ್ಲ ಅಂತ ಹೇಳಿದ್ರೆ ಕೃಷ್ಣ ಸಣ್ಣಂದಿನಿಂದ ಹಿಡಿದು ತನ್ನ ಕೊನೆಯ ತನಕ ಜನರ ಜೀವನದಲ್ಲಿ ಹಾಸೋಕ್ಕಾಗಿದ್ದಾನೆ ಪ್ರತಿಯೊಂದು ವಿಷಯದಲ್ಲಿ ಸಹ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ದೊಡ್ಡವರೊಟ್ಟಿಗೆ ದೊಡ್ಡವರಾಗಿ ಗೈಡ್ ಆಗಿ ಫಿಲಾಸಫರ್ ಆಗಿ ಎಲ್ಲ ಎಲ್ಲ ವಿಷಯದಲ್ಲಿ ಸಹ ಅವನು ಜನರೊಟ್ಟಿಗೆ ಹೊಂದಿಕೊಂಡಿದ್ದಾನೆ ಆದ ಕಾರಣ ಅವರ ಜೀವನ ಎಂಬುದು ಅವನು ಹೇಳಿದ ಎಲ್ಲರಿಗೂ ಒಂದು ದಾರಿದೀಪ ಅವನು ಹೇಳಿದಂತಹ ಭಗವದ್ಗೀತೆ ಉಂಟಲ್ಲ ಅದು ಎಲ್ಲರಿಗೂ ಪ್ರತಿಯೊಂದು ವಿಷಯಕ್ಕೆ ಸೊಲ್ಯೂಷನ್ ಅಂತ ಹೇಳ್ತಾರೆ ಅಂದ ಇದು ಇದನ್ನು ಆಚರಿಸಿಗೆ ಬೇರೆ ಬೇರೆ ನಾಮ ನೆಂಟು ಎಲ್ಲರ ಮನೆಯಲ್ಲಿ ಕೃಷ್ಣ ಮಾಡ್ತಾರೆ ಆಮೇಲೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಅರ್ಘ್ಯ ಪ್ರದಾನ ಕೃಷ್ಣನಿಗೆ ಒಂದು ಚಂದ್ರನಿಗೆ ಹಾಗೆ ಹಾಲು ಮತ್ತು ನೀರಲ್ಲಿ ಕೊಡುವಂಥದ್ದು ಅದು ಚಂದ್ರೋದಯ ಸಮಯದಲ್ಲಿ ಕೊಡುವಂಥದ್ದು ಅದನ್ನು ಕೊಟ್ಟರೆ ಈ ಭೂದಾನ ಕೊಡ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ಫಲ ಉಂಟು ಅಂತ ಹೇಳ್ತಾರೆ ಆದ್ದರಿಂದ ಅದು ಕೊಡೋದು ಅದು ನೀವು ಯಾವುದೇ ಅಂದರೆ ನೋಡಿ ಬೇರೆ ಯಾವುದೇ ದೇವರಿಗೆ ಅರ್ಘ್ಯ ಕೊಡುವಂಥದ್ದೆಲ್ಲ ವಿಷಯ ಇಲ್ಲ ಎಲ್ಲರಲ್ಲಿ ಬರೋದು ಕೃಷ್ಣಾರ್ಘ್ಯ ಮತ್ತು ಚಂದ್ರಾರ್ಘ್ಯ ಮಾತ್ರ ಬರುವಂಥದ್ದು ಆಯ್ತಾ ಮತ್ತು ಈ ಕೃಷ್ಣ ಜನ್ಮಾಷ್ಟಮಿಗೆ ಹೇಳುವಾಗ ನಿಮಗೆ ಕೆಲವಾರು ದೇವಸ್ಥಾನಗಳು ಕ್ಷೇತ್ರಗಳೆಲ್ಲ ನೆನಪಿಗೆ ಬರ್ತದೆ ಮಥುರಾ ನಮ್ಮ ಕೃಷ್ಣನ ಜನ್ಮಸ್ಥಳದ ಮಥುರಾ ಜಗನ್ನಾಥಪುರಿ ಆದರೆ ನಮ್ಮ ಇದರಲ್ಲಿ ಬಂದರೆ ಇಲ್ಲಿ ಉಡುಪಿ ಕ್ಷೇತ್ರ ಅದಕ್ಕೆ ಹೇಳ್ತಾರೆ ಉಡುಪಿಗೆ ಬಂದಂತಹ ಈ ಕೃಷ್ಣ ಮೂರ್ತಿ ಉಂಟಲ್ಲ ಅದು ದ್ವಾರಕೆಯಿಂದ ಸಮುದ್ರದಲ್ಲಿ ಬಂದದ್ದು ಮಧ್ವಾಚಾರ್ಯ ಸಿಕ್ಕಿದ್ದು ಅವರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ ಅಲ್ಲಿ ನಡೆಯುವ ಕೃಷ್ಣ ಜನ್ಮಾಷ್ಟಮಿ ಸಾಧಾರಣ ಕೃಷ್ಣನ ಹಬ್ಬವೇ ಅಂತ ಹೇಳ್ಬೋದು ನಡೆಯುವ ವಿವಿಧ ಕಾರ್ಯಕ್ರಮಗಳಿರುತ್ತೆ ಮತ್ತೆ ಅದನ್ನು ನಡೆಸುವಂಥದ್ದು ಈಗ ಇಸ್ಕಾನ್ ಅವರು ನಡೆಸುವಂತಹ ಸ್ವಲ್ಪ ಪದ್ಧತಿ ಬೇರೆ ನಮ್ಮವರು ನಡೆಸುವ ಪದ್ಧತಿ ಬೇರೆ ಅವರವರಿಗೆ ಬೇಕಾದ ಹಾಗೆ ನಡೆಸ್ಕೊಳ್ತಾರೆ ಹಾಗಾಗಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲರೂ ಬಹಳ ಅದ್ಧೂರಿಯಾಗಿ ಚಂದ ಮಾಡಿ ನಡೆಸುವ ಎಲ್ಲರಿಗೂ ಶ್ರೀಕೃಷ್ಣ ಒಳ್ಳೆಯದು ಮಾಡಲಿ ಅಂತ ಹೇಳ್ಕೊಳ್ತಾ ಈ ಅಧ್ಯಾಯ 7 ನಡೆಸಿಕೊಳ್ಬೇಕು ಅಂತ ನಾನು ಕೃಷ್ಣ ಅವರಿಗೆ ಕೇಳಿಕೊಳ್ತೇನೆ ಒಂದು ಅಧ್ಯಾಯ 7 ಇದನ್ನು ನಡೆಸಿರುವಂತಹ ಇಸ್ಕಾನ್ ಪ್ರವಚನಕಾರರಿಗೆ ಹಾಗೂ ಅವರ ಗ್ರೂಪ್ನವರಿಗೆ ನಮ್ಮ ಪರವಾಗಿ ಧನ್ಯವಾದಗಳು ಈಗ ಪ್ರಶ್ನೆ ಭಗವದ್ಗೀತೆಯು ಮಹಾಭಾರತದ ಯಾವ ಪರ್ವದಲ್ಲಿ ಬರುತ್ತದೆ ಭಗವದ್ಗೀತೆಯು ಮಹಾಭಾರತದ ಯಾವ ಪರ್ವದಲ್ಲಿ ಬರುತ್ತದೆ ಪರ್ವ ಗೊತ್ತಲ್ಲ ಮಹಾಭಾರತದಲ್ಲಿ ಬೇರೆ ಬೇರೆ ಪರ್ವ ಉಂಟು ಇದು ಯಾವ ಪರ್ವದಲ್ಲಿ ಬರ್ತದೆ ಭಗವದ್ಗೀತೆಯನ್ನು ಯಾವ ಅಂದರೆ ಏಳು ಪರ್ವ ಅಂತ ಅದೇ ಯಾವ ಪರ್ವ ಏಳನೇ ಎಂಟನೇ ಬೇರೆ ಬೇರೆ ಪರ್ವ ಉಂಟು ಅದಕ್ಕೆ ಯುದ್ಧ ಪರ್ವ ಅಲ್ಲ ಯುದ್ಧ ಪರ್ವದಲ್ಲಿ ಸಹ ಬೇರೆ ಬೇರೆ ಉಂಟು ಕರೆಕ್ಟ್ ಅದು ಅಲ್ಲ ಅದೇ ಹೇಳಿದ್ ಕರೆಕ್ಟ್ ಅಲ್ಲ ಯಾವ ಪರ್ವ ಅದು ಯಾವ ಕರೆಕ್ಟ್ ಭೀಷ್ಮ ಪರ್ವ ಭೀಷ್ಮ ನಡೆಸ್ತಾ ಇದ್ದಂತಹ
ಜನಾಧಿಪತ್ಯ ನಡೆದಂತ ಸಮಯದಲ್ಲಿ ಫಸ್ಟ್ಗೆ ಭೀಷ್ಮತೆ ಕೊಟ್ಟರು ಯಾವುದು ಮಹಾಭಾರತ ಯುದ್ಧದಲ್ಲಿ ಭೀಷ್ಮನ ಪರ್ವ ಇರ್ತದೆ ಅಂದ್ರೆ ಅವನ ಆಧಿಪತ್ಯ ಇರ್ತದೆ ಅವನು ಸೇನಾಧಿಪತಿ ಆಗಿರ್ತಾನೆ ಆ ಟೈಮಲ್ಲಿ ನಡೆದಂತಹ ಫಸ್ಟ್ ನಡೆದದ್ದು ಇದು ಹಾಗಾದ್ರೆ ಇನ್ನೊಂದು ಕೃಷ್ಣಾಷ್ಟಮಿ ಎಂದು ಅರ್ಘ್ಯವನ್ನು ಯಾವ ಎಲೆಗಳಿಂದ ಬಿಡಲಾಗುತ್ತದೆ ಸುಮಾರು ಜನ ಹೇಳಿದ್ದಾರೆ ಉತ್ತರ ಕೃಷ್ಣನು ತನ್ನ ಯಾವ ಪತ್ನಿಯೊಂದಿಗೆ ಪಾರಿಜಾತದ ಗಿಡವನ್ನು ಸ್ವರ್ಗದಿಂದ ಭೂಮಿಗೆ ತರುತ್ತಾನೆ ಮತ್ತು ಈ ಪುಷ್ಪ ಲಭಿಸುವುದು ಯಾರಿಗೆ ಎರಡು ಆನ್ಸರ್ ಹೇಳಿದವರು ಎರಡು ಆನ್ಸರ್ ಹೇಳಿದವರು ಭಗವದ್ಗೀತೆಯ ಅಧ್ಯಾಯ ಆರರಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿವೆ ಅಧ್ಯಾಯ ಆರರಲ್ಲಿ ಎಷ್ಟು ಶ್ಲೋಕಗಳಿವೆ ಅಧ್ಯಾಯ ಆರರಲ್ಲಿ ಎಷ್ಟು ಶ್ಲೋಕಗಳಿವೆ ಸ್ವಲ್ಪ ಹತ್ತಿರ ಇದೆ ನಲವತ್ತೇಳು ಯಾರು ಹೇಳಿಲ್ಲ ಕೊನೆಯ ಪ್ರಶ್ನೆ ಭಗವದ್ಗೀತಾ ಅಧ್ಯಾಯ ಆರರಲ್ಲಿ ಯಾವ ಯೋಗದ ಬಗ್ಗೆ ತಿಳಿಸಲಾಗಿದೆ ಧ್ಯಾನ ಯೋಗ ಯಾರು ಹೇಳಿದ್ರು ಧ್ಯಾನ ಯೋಗ ಹನುಮಾನ್ ಚಾಲೀಸಾ ಸಿಕ್ಕಿದ ಇಲ್ಲ ಮಾಡಲಿಕ್ಕಿದೆ